ಹಾಯ್ ಎಲ್ರಿಗೂ ಹಾಯ್ ಹಾಯ್. ಈ ಇಬ್ರು ಮಕ್ಕಳು ಒಂದು ಸಾಹಸಮಯವಾದ ದೃಶ್ಯವನ್ನು ಮಾಡ್ಲಿಕ್ಕಿದ್ದಾರೆ. ಇವತ್ತೇನ್ ಮಾಡ್ತೀರಾ ನೀವು ಇಬ್ರು? ಸೈಕಲ್ ಈ ಚೋಟು ಒಂದು ಸೈಕಲ್ ಬಿಡ್ತಿರೋದು. ಒಂದು ಸೈಕಲ್ ಬಿಡ್ತೇನೆ. ನೆಕ್ಸ್ಟ್ ನೀನೆಂತ ಬಿಡುದು? ಪೂಕಿ ಬಿಡುದು? ಓಡಿಸುದು ಸೈಕಲ್? ಓಡಿಸುದು ಈ ಸೈಕಲ್ ಬಿಡ್ತೇನೆ ಆ ಸೈಕಲ್. ರೆಡಿ? ಈಗ ನೀವೆಲ್ಲ ಅನ್ಕೊಂಡಿರ್ಬೋದು ಈ ಸೈಕಲ್ ಅಂತ, ಆದ್ರೆ ಈ ಸೈಕಲ್ ಅಲ್ಲ. The bird machine check. ಕಾಯ್ತಾ ಇದ್ದೇನೆ ಅದನ್ನ ಬಿಡ್ಲಿಕ್ಕೆ. ನೋಡ ಈಗ ಬಿಂಕಿ ಇಷ್ಟು ಉದ್ದ ಇದ್ದಾಳೆ. ಸರಿ ಹೋಗೋಣ. ಟೈರ್ ಮೇಲೆ ಚಿಚ್ಚಿ ಇತ್ತು ಅಂತ ಹೇಳಿಕ್ ಆಗುದಿಲ್ಲ ನಿಮಗೆ. ಅದ್ಯಾಕೆ ಬೆಂಕಿ ಅಲ್ಲಿ ನಿಲ್ಲಿಸಿದ್ರು? ಹತ್ತಲಿಕ್ಕಾಗುದಿಲ್ಲಲ್ಲ. ಹತ್ತಲಿಕ್ಕೆ ಆಗುದಿಲ್ಲಲ್ಲ. ಸ್ವಲ್ಪ ಈಚಿತ್ತೀಳಿಕ್ಕೆ ಸಿಲ್ಲೆ ಕಾಲಿಡುದು ಇಲ್ಲಿಂದ. ಓಕೆ ಇಳು. ನಿಜವಾಗ್ಲೂ ಸೈಕಲ್ ಬಿಡ್ತಾಳ? ನೀವ್ ಎಷ್ಟು ವರ್ಷದಿಂದ ಇದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀರಾ? ಅದು ಮೊನ್ನೆ ಅಷ್ಟು, ಒಂದ್ ಎರಡು ದಿನದ ಹಿಂದೆ. ಅದು ಈಗ ನೋಡಿ ಬಿಂಕಿ ಬಿರ್ತಿದ್ದಾಳೆ. ಹತ್ತಲಿಕ್ಕೆ ಬರುದಿಲ್ಲ, ಬಿಡ್ಬೋದಾ? ಯಾಕೆ ಹಾಗೆಲ್ಲ ಮಾಡ್ತಿದ್ದೀರಿ? ಒಂದು ಸುತ್ತಾಡ್ಲಿಕ್ಕೆ ಆಗಲ್ಲ, ಪೆಟ್ರೋಲ್ ಸುತ್ತಾಡಿಸ್ಲಿಕ್ಕೆ ಇರುದು, ಹಾಗೆಲ್ಲ ಈಗೀಗ ಮಾಡ್ಲಿಕ್ಕಲ್ಲ. ಮತ್ತೆ ಬಿಡುದು ಯಾಕೆ? ಅದು ಯಾಕಂದ್ರೆ ಅದು ಹೌದು. ಯಾಕೆ ಬಿಡಲು? ಅದಕ್ಕೆ ಹೇಳ ಪಿಂಕಿ. ಎಂತ
ಸೂಪರ್ ಇತ್ತು, ಚೆಂದಾಯ್ತು. ಇದು ಸ್ವಲ್ಪ ಮೆಟ್ಟೋಗವೆ ಖುಷಿ ಆಗ್ತದೆ ಅಷ್ಟೇ. ಈಗ ಪಿಂಗ್ ವಿಶು ಕೂತ್ಕೊಳ್ಳಿ. ಈಗ ನಾನು ಬೀಳ್ತಾನೆ ಸೈಕಲ್ ಅನ್ನು. ತುಂಬಾ ಮಂದಿಯಲ್ಲಿ ಒಂದು ಪ್ರಶ್ನೆ ಇದೆ, ಏನಂದ್ರೆ ನಿಮ್ಮಿಬ್ರಲ್ಲಿ ಯಾರು ದೊಡ್ಡವರು ಅಂತ, ತಂಗಿಯ ಇವನ ಅಣ್ಣನ ಅಂತ. ಎಷ್ಟನೇ ಕ್ಲಾಸ್ ಅಂತ ಹೇಳು ನೀನು? ಎಷ್ಟು ತುಂಬಾ ಮಂದಿ ಕೇಳಿದಾರೆ ಪ್ರಶ್ನೆ. ಇವಳು ಏಳ್ನೆ, ನಾನು ಐದನೇ. ಹೀಗೆ ಬಿಡ್ಬೇಕು ಅಂತ ಹೇಳಿಕೊಟ್ಟಿದ್ದ ಸ್ವಲ್ಪ. ಇನ್ನೇ ಯಾವ್ದೆಲ್ಲ ಬಿಡ್ಬೇಕು ಅಂತ ಅಂದ್ರೆ ಟ್ರೈನ್, ವಿಮಾನ? ನಂದು ಗಾಡಿ ಬಿಡ್ಬೇಕು ಅಂತಿದ್ದೇನೆ. ಗಾಡಿ ಯಾವ್ದಂದ್ರೆ ಆಕ್ಟಿವಾ, ಮತ್ತೆ ಬೆಂಝ್ ಕಾರ್, ಮತ್ತೆ ಶಿಫ್ಟ್ ಕಾರ್, ಮತ್ತೆ ಬೈಕ್, ಮತ್ತೆ ವಿಮಾನ, ದೋಣಿ, ಶಿಪ್. ಅದು ಹೋದ ಕಾಲದಲ್ಲಿ ಬಿಡ್ತಿದ್ದೆ. ಗಾಡಿ ಬಿಡ್ಬೇಕು ಅಂತಿದ್ದೇನೆ. ಗಾಡಿ ಯಾವ್ದಂದ್ರೆ ಆಕ್ಟಿವಾ.